ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆಗಿರುವ ಫೋಟೋವನ್ನ ಪವಿತ್ರ ಗೌಡ ಹಂಚಿಕೊಂಡಿದ್ದಾರೆ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫೋಟೋ ಹಂಚಿಕೊಂಡ ನಟಿ ನಮ್ಮಿಬ್ಬರ ರಿಲೇಷನ್ಶಿಪ್ಗೆ ಹತ್ತು ವರ್ಷ ಅಂತ ಬರ್ಕೊಂಡಿದ್ದಾರೆ ಆದರೆ ಈಗ ಈ ಫೋಟೋ ಕಂಡು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅಸಮಾಧಾನ ಮತ್ತು ಆಕ್ರೋಶ ಹೊರಹಾಕಿದ್ದಾರೆ ಡಿ ಬಾಸ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಲ್ಲಿ ತನ್ನ ಪತಿ ದರ್ಶನ್ ಜೊತೆಗಿರುವ ಫೋಟೋ ಹಂಚಿಕೊಂಡ ಪವಿತ್ರಗೌಡ ವಿರುದ್ಧ ಕಿಡಿಕಾರಿದ್ದಾರೆ ಇದರ ಬೆನ್ನಲ್ಲೇ ಪವಿತ್ರ ಗೌಡ ವಿರುದ್ಧ ಅನೇಕರು ಸಾಮಾಜಿಕ ಜಾಲತಾಣದಲ್ಲಿ ಹುಡುಕೋಕೆ ಶುರು ಮಾಡಿದ್ದಾರೆ ಆಕೆ ಯಾರು ದರ್ಶನ್ಗೆ ಹಾಗೆ ಪವಿತ್ರ ಗೌಡಗೂ ಏನು ಸಂಬಂಧ ಅಂತ ಸರ್ಚ್ ಮಾಡ್ತಾ ಇದ್ದಾರೆ ಪವಿತ್ರ ಗೌಡ ನಟಿ ಹಾಗೂ ರೂಪದರ್ಶಿ ಆಗಿದ್ದು ಸಿನಿಮಾ ಮತ್ತು ಕಿರುತೆರೆಯಲು ಮಿಂಚಿದ್ದಾರೆ ಪವಿತ್ರಗೆ ಈ ಮೊದಲು ಸಂಜಯ್ ಸಿಂಗ್ ಅನ್ನುವರ ಜೊತೆ ವಿವಾಹವಾಗಿದ್ದು ಮಗಳು ಸಹ ಇದ್ದಾರೆ ಪವಿತ್ರ ಗೌಡ ಕನ್ನಡದಲ್ಲಿ ಬೆರಳೆಣಿಕೆಯಷ್ಟು ಸಿನಿಮಾ ಮಾಡಿದ್ದಾರೆ ಅದರಲ್ಲಿ ಅಗಮ್ಯ ಛತ್ರಿಗಳು ಸಾರ್ ಛತ್ರಿಗಳು ಸಾಗುವ ದಾರಿ ಪ್ರೀತಿ ಕಿತಾಬು ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆದ್ರೆ ಈ ಸಿನಿಮಾಗಳು ಆಕೆಗೆ ಅಷ್ಟೊಂದು ಯಶಸ್ಸನ್ನ ತಂದು ಕೊಟ್ಟಿಲ್ಲ ಡಿ ಬಾಸ್ ದರ್ಶನ್ ಜೊತೆಗೆ ಪವಿತ್ರ ಗೌಡ ಹೆಸರು ಈ ಹಿಂದೆ ಕೂಡ ಕೇಳಿಬಂದಿದೆ ದರ್ಶನ್ ಕೌಟುಂಬಿಕ ಕಲಹದ ವೇಳೆ ಈ ಸಂಗತಿ ಮುನ್ನೆಲೆಗೆ ಬಂದಿತ್ತು ಅಷ್ಟು ಮಾತ್ರವಲ್ಲದೆ ದರ್ಶನ್ ಜೊತೆಗಿನ ಫೋಟೋವನ್ನ ಪವಿತ್ರ ಗೌಡ ಹಂಚಿಕೊಂಡಿದ್ದಾರೆ ದರ್ಶನ್ ಅವರ ಸಿನಿಮಾಗಳ ಬಗ್ಗೆಯೂ ನಿರಂತರವಾಗಿ ಪವಿತ್ರ ಗೌಡ ಪ್ರಚಾರ ಮಾಡುತ್ತಾ ಬಂದಿದ್ದಾರೆ ಕಾಟೇರ ಸಿನಿಮಾದ ಸ್ಪೆಷಲ್ ಶೋ ಸಂದರ್ಭದಲ್ಲಿ ಕೂಡ ಹಾಗೇನೆ ಆಗಿತ್ತು ಅಷ್ಟು ಮಾತ್ರವಲ್ಲದೆ ಕುರುಕ್ಷೇತ್ರ ಸಿನಿಮಾ ಸಮಯದಲ್ಲಿ ಕೂಡ ಸೆಟ್ಟಿಗೆ ಬಂದಿದ್ರು ಅಂತ ಹೇಳಲಾಗ್ತಾ ಇದೆ ಇನ್ನು ನಟ ದರ್ಶನ್ ಪವಿತ್ರ ಗೌಡ ಮಗಳ ಬರ್ತಡೆಯಲ್ಲೂ ಕೂಡ ಭಾಗಿಯಾಗಿದ್ರು ಮಗಳ ಜೊತೆ ದರ್ಶನ್ ಡ್ಯಾನ್ಸ್ ಮಾಡಿರುವ ವಿಡಿಯೋ ಕೂಡ ಸಖತ್ತು ವೈರಲ್ ಆಗಿತ್ತು ಇದೀಗ ಪವಿತ್ರ ಗೌಡ ನಮ್ಮಿಬ್ಬರ ರಿಲೇಶನ್ಶಿಪ್ಗೆ ಹತ್ತು ವರ್ಷ ಅಂತ ಬರೆದು ಹಾಕುವ ಮೂಲಕ ದರ್ಶನ್ ಜೊತೆಗಿನ ಫೋಟೋವನ್ನ ಹಂಚಿಕೊಂಡಿದ್ದಾರೆ ಈ ವಿಚಾರಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಿಡಿಕಾರಿದ್ದಾರೆ ಬೇರೊಬ್ಬರ ಗಂಡನ ಜೊತೆ ಪೋಸ್ಟ್ ಮಾಡುವ ಮೊದಲು ಪ್ರಜ್ಞೆ ಇರಬೇಕು ಅಂತ ಬರೆದು ಹಾಕಿದ್ದಾರೆ ಜೊತೆಗೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಂದು ಬರೆಯುವ ಮೂಲಕ ಪವಿತ್ರ ಗೌಡಗೆ ಟ್ಯಾಗ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರ ನಿರ್ಧಾರದ ಬಗ್ಗೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ